5 ಏನಪ್ಪಾ ಅಂದ್ರೆ ಡೈರೆಕ್ಷನ್ಸ್ ಇನ್ ಕ್ವೆಶ್ಚನ್ ನಂಬರ್ 17 ಟು 20 ದೇರ್ ಆರ್ 2 ಸೆಟ್ಸ್ ಆಫ್ 2 ಕ್ವೆಶ್ಚನ್ ಫಿಗರ್ಸ್ ಈಚ್ ದೇರ್ ಆರ್ 2 ಸೆಟ್ಸ್ ಆಫ್ 2 ಕ್ವೆಶ್ಚನ್ ಫಿಗರ್ಸ್ ಈಚ್ ದ ಸೆಕೆಂಡ್ ಸೆಟ್ ಹ್ಯಾಸ್ ಅನ್ ಇಂಟ್ರೋಗೇಷನ್ ಮಾರ್ಕ್ ದಟ್ ಈಸ್ ಕ್ವೆಶ್ಚನ್ ಮಾರ್ಕ್ There exists a relationship between the first two question figures. Similar relationship should exist between the third and fourth question figure. Select one of the answer figure which replaces the mark of interrogation. Ending andre nodana example nodana artha agutte. Illi nodu. Yenappa antandre illi mark idiyalva dot dot ಕೋಲನ್ಗಳು ಇದೇನಪ್ಪ ಅಂದರೆ ಇದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಇದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಆ ಸಂಬಂಧ ನೀವು ಅರ್ಥ ಮಾಡ್ಕೊಬೇಕು ಫಸ್ಟು ಅದೇ ಥರ ಇದಕ್ಕೆ ಸಂಬಂಧ ಇರೋವಂಥ ಪಿಕ್ಚರ್ನ ಈ ನಾಲ್ಕರಿಂದ ಕಂಡುಹಿಡಿಯಬೇಕು ಅರ್ಥ ಆಯ್ತಾ ಈ ಡಾಟ್ ಬಂದಾಗ ಏನು ಮಾಡಬೇಕಂತ ಇಲ್ಲಿ ನೋಡೋಣ ಫಸ್ಟು ಟ್ರ್ಯಾಂಗಲ್ ಇದೆ ಆಮೇಲೆ ಸ್ಕ್ವೇರು ಆಮೇಲೆ ಸರ್ಕಲ್ಲು ಅದಾದಮೇಲೆ ಇನ್ನೊಂದು ಸ್ಕ್ವೇರ್ ಬರುತ್ತೆ ಅರ್ಥ ಆಯ್ತಲ್ವಾ ಇಲ್ಲೇನಾಗಿದೆ ಓಕೆ ಟ್ರ್ಯಾಂಗ್ ಸ್ಕ್ವೇರ್ ಸ್ಕ್ವೇರ್ ಹಂಗೆ ಇದೆ ಅಲ್ಲಿ ಹೊರಗಡೆದು ಸ್ಕ್ವೇರ್ ಹಾಗೆ ಇದೆ ಇನ್ನೇನು ಚೇಂಜ್ ಆಗಿದೆ ಈ ಸರ್ಕಲು ಮತ್ತು ಈ ಟ್ರ್ಯಾಂಗಲು ಇಂಟರ್ಚೇಂಜ್ ಆಗಿದೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಈ ಸರ್ಕಲ್ ಇರೋ ಜಾಗ ಸರ್ಕಲ್ಲು ಟ್ರ್ಯಾಂಗಲ್ ಇರೋ ಜಾಗಕ್ಕೆ ಬಂದುಬಿಟ್ಟಿದೆ ಅದೇ ಥರ ಈ ಒಳಗಡೆ ಇರೋ ಟ್ರ್ಯಾಂಗಲು ಸರ್ಕಲ್ ಇರೋ ಜಾಗಕ್ಕೆ ಬಂದುಬಿಟ್ಟಿದೆ ಎಲ್ಲಿ ಇಲ್ಲಿ ಅರ್ಥ ಆಯ್ತಲ್ವಾ ಈ ಟ್ರ್ಯಾಂಗಲು ಮತ್ತು ಸರ್ಕಲ್ಲು ಇಂಟರ್ಚೇಂಜ್ ಆಗಿದೆ ಸರ್ಕಲ್ ಇರೋ ಜಾಗಕ್ಕೆ ಟ್ರ್ಯಾಂಗಲ್ ಬಂದಿದೆ ಟ್ರ್ಯಾಂಗಲ್ ಇರೋ ಜಾಗಕ್ಕೆ ಸರ್ಕಲ್ ಬಂದಿದೆ ಅರ್ಥ ಆಯ್ತಲ್ವಾ ಸೊ ಅಂದರೆ ಅದೇ ಥರ ಇಲ್ಲಿ ಹೋಗ್ಬೇಕಂದ್ರೆ ಈ ಸ್ಕ್ವೇರ್ ಹಂಗೆ ಉಳ್ಕೊಬೇಕು ಸ್ಕ್ವೇರ್ ಇದೆ ಈ ಮಧ್ಯೆ ಇರೋ ಸ್ಕ್ವೇರು ಹಂಗೆ ಉಳ್ಕೊಬೇಕು ಆಯಿತಾ ಅದಾದಮೇಲೆ ಏನಾಗಬೇಕು ಟ್ರಯಾಂಗಲ್ ಒಳಗಡೆ ಚಿಕ್ಕದಾಗಿ ಬರಬೇಕು ಸರ್ಕಲ್ಲು ದೊಡ್ಡದಾಗಬೇಕು ಸೊ ಮಧ್ಯದಲ್ಲಿ ಚಿಕ್ಕದಾಗಿ ಟ್ರಯಾಂಗಲ್ ಇರೋದು ಯಾವ್ಯಾವುದು ಎಲ್ಲದರಲ್ಲೂ ಟ್ರಯಾಂಗಲ್ ಇದೆ ಓಕೆ ಅದಾದಮೇಲೆ ಏನು ಬರಬೇಕು ಸ್ಕ್ವೇರ್ ಬರಬೇಕು ಎಲ್ಲಿ ಸ್ಕ್ವೇರ್ ಇದೆ ನೋಡಿ ಇಲ್ಲೂ ಇಲ್ಲ ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ ಇಲ್ಲಿ ಸ್ಕ್ವೇರ್ ಇದೆ ಸೊ ಟ್ರಯಾಂಗಲ್ ಒಳಗಡೆ ಬರಬೇಕು ಸ್ಕ್ವೇರ್ ಸ್ಕ್ವೇರ್ ಹಾಗೆ ಇರಬೇಕಲ್ವ ಯಾಕಂದರೆ ಇಲ್ಲೂ ಹಾಗೆ ಇತ್ತು ಅದಾದಮೇಲೆ ಒಳಗಡೆ ಇರೋದು ದೊಡ್ಡದಾಗಿ ಆಚೆ ಬರಬೇಕು ಸೊ ಇದು ಸಿ ಆನ್ಸರ್ ಆಗುತ್ತೆ ಯಾಕೇಳಿ ಈ ಸ್ಕ್ವೇರ್ ಸ್ಕ್ವೇರ್ ಹಾಗೆ ಉಳಿದಿದೆ ಟ್ರಯಾಂಗಲು ಇಲ್ಲಿ ಒಳಗಡೆ ಬಂದಿದೆ ಈ ಸ್ಕ್ವೇರು ಹಾಗೆ ಉಳಿದಿದೆ ಅದಾದಮೇಲೆ ಒಳಗಡೆ ಇರೋ ಸರ್ಕಲ್ಲು ಇಲ್ಲಿ ಆಚೆ ದೊಡ್ಡದಾಗಿ ಬಂದಿದೆ ಅರ್ಥ ಆಯ್ತಲ್ವಾ ಇದಕ್ಕೂ ಇದಕ್ಕೂ ಏನು ಸಂಬಂಧ ಇರುತ್ತೆ ಅಂತ ಗಮನಿಸಿ ಇದ್ರ ಜೊತೆಗೆ ನೀವು ಅದೇ ಸಂಬಂಧ ಇರೋವಂಥ ಪಿಕ್ಚರ್ನ ತೆಗೆದು ಆನ್ಸರ್ ಹಾಕ್ಬೇಕು ಸೊ ಆನ್ಸರು ಸಿ ಆಗುತ್ತೆ ನಿಮ್ಮದಿಲ್ಲಿ ಕ್ವೆಶನ್ ಫಿಗರ್ 18th ಒನ್ ಆಯಿತಾ ಏನಿದೆ ಇಲ್ಲಿ ನೋಡೋಣ ಹಿಂಗೆ ಎರಡು ಆರು ಮಾರ್ಕ್ ಇದೆ ಈ ಥರ ಇದೆ ಸೊ ಇಲ್ಲಿ ಆಲ್ಮೋಸ್ಟ್ ಒಂಥರ ಮಿರರ್ ಇಮೇಜ್ ಥರ ಇದೆ ಹಿಂಗೆ ಬಂದಿದೆ ಈ ಕಡೆ ಇರೋದು ಈ ಕಡೆ ಆಗಿದೆ ಇದೊಂಥರ ಮಿರರ್ ಇಮೇಜ್ ಅಂತೀವಲ್ಲ ಕನ್ನಡಿಲಿ ಇದನ್ನು ನೋಡಿದಾಗ ಹೆಂಗೆ ಕಾಣುತ್ತೋ ಹಂಗೆ ಕಾಣಿಸ್ತಾ ಇದೆ ಅಲ್ವಾ ಒಂಥರ ಹಿಂಗಿರೋದು ಎಕ್ಸಾಕ್ಟ್ಲಿ ಹಿಂಗಾದಂಗೆ ಅದೇ ಇಲ್ಲಿ ನೋಡೋಣ ಸೊ ಹಿಂಗಿದೆ ಹಿಂಗೊಂದು ಬಿಲ್ ಥರ ಹೋಗ್ತಾಯಿದೆ ಬಿಲ್ಲು ಬಾಣ ಥರ ಇಲ್ಲಿ ಹಿಂಗಿದ್ರೆ ಹಿಂಗೆ ಹೋಗುತ್ತೆ ಅಂದರೆ ಅರ್ಥ ಹಿಂಗಿದ್ರೆ ಹಿಂಗೆ ಹೋಗಬೇಕು ಅಲ್ಲಿ ಬಾಣ ಯಾವುದಿದೆ ಈ ಡೈರೆಕ್ಷನಲ್ಲಿ ಇದು ಮೂರಿದೆ ಇದು ಮೂರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಇದು ಹಿಂಗಿದೆ ಅಂದಮೇಲೆ ಓಕೆ ಇದು ಹಿಂಗೆ ಇದೆ ಮೂರೂ ಬಾಣ ಇದೆ ಬಾಣ ಇದೆ ಈ ಥರ ಬಿಲ್ ಥರ ಇದೆ ಓಕೆ ಈಗ ಇದೆಲ್ಲ ಬರ್ಬೋದು ಹಿಂಗಿದೆ ಅಂದರೆ ಯಾವ್ದು ಬರುತ್ತೆ ಅನ್ಸರ್ ಹೇಳಿ ಮಿರರ್ ಇಮೇಜು ಹಿಂಗೆ ನೋಡ್ಕೊಳ್ಳಿ ಕನ್ನಡಿಲಿ ನೋಡಿದಾಗ ಹೆಂಗೆ ಕಾಣುತ್ತೆ ನಿಮಗೆ ಹಿಂಗಿರೋದು ಲೆಫ್ಟಲ್ಲಿರೋದು ನಿಮಗೆ ರೈಟಲ್ಲಿ ಇದ್ದಂಗೆ ಕಾಣುತ್ತೆ ಸೊ ಆನ್ಸರ್ ಏನಾಗುತ್ತೆ ಬಿ ಇಲ್ಲಿ ಎಡಗಡೆ ಇರೋದು ಹೆಂಗಾಗುತ್ತೆ ಬಲಗಡೆಗೆ ಹೋದಂಗೆ ಕಾಣುತ್ತಲ್ವಾ ಕನ್ನಡಿಲಿ ಎಡಗಡೆ ಇರೋದು ಏನಾಗುತ್ತೆ ಹಿಂಗೆ ಬಂದಾಗ ಬಲಗಡೆಗೆ ಹೋದಂಗೆ ಕಾಣುತ್ತೆ ಸೊ ಎಲ್ಲಿರಬೇಕು ಇಲ್ಲಿರಬೇಕು ಆನ್ಸರ್ ಏನಾಗುತ್ತೆ ಬಿ ಆಗುತ್ತೆ ನೆಕ್ಸ್ಟು 19th ನೋಡೋಣ ಕ್ವೆಶನ್ ಏನಿದೆ ಇಲ್ಲಿ ಓಕೆ ಇಲ್ಲೊಂದು ಹಿಂಗಿದೆ ಸರ್ಕಲ್ ಥರ ಇಲ್ಲೊಂದು ಇದೆ ಇದನ್ನೇನು ಮಾಡ್ದಂಗಿದೆ ಇಲ್ಲಿ ಹೇಳಿ ಹಿಂಗೊಂಥರ ನೆಟ್ಟಿಗೆ ನಿಲ್ಲಿಸ್ದಂಗಿಲ್ವಾ ಸರ್ಕಲ್ ಇಲ್ಲಿ ಬಂತು ಇದ್ರ ಮೇಲೆ ಹೋಯ್ತು ಸೊ ಹಿಂಗಿರೋದನ್ನ ಹಿಂಗಿರೋದನ್ನ ಹಿಂಗೆ ಕ್ರಾಸ್ ಮಾಡಿ ನಿಲ್ಲಿಸಿದ್ರು ಅದೇ ಥರ ಇಲ್ಲಿ ಸರ್ಕಲ್ ಒಳಗಡೆ ಹಿಂಗಿದೆ ಸೊ ಏನು ಮಾಡಿದ್ದಾರೆ ಇನ್ನೊಂದು ಸರ್ತಿ ಹಿಂಗೆ ತಿರುಗಿಸ್ಬೇಕು ಅಲ್ವಾ ಇಷ್ಟು ಡಿಗ್ರಿ ಸೊ ಅವಾಗ ಏನಾಗುತ್ತೆ ಸರ್ಕಲ್ ಬಂದುಬಿಟ್ಟು ಈ ಕಡೆಗೆ ಬರುತ್ತೆ ಅದು ಯಾವುದಿದೆ ಈ ಕಡೆಗಿರೋದು
ಇಲ್ಲಿದಲ್ವಾ, ಯಾಕಂದರೆ ಒಂದು ಇನ್ನೊಂದು ಸತಿ ಹಿಂಗೆ ತಿರುಗಿಸ್ಬೇಕು, ಇದನ್ನು ಅಷ್ಟೇ ಹಿಂಗಿರೋದನ್ನ ಒಂದು ಸತಿ ಹಿಂಗೆ ತಿರುಗಿಸಿದ್ದಾರೆ, ಅದನ್ನು ಇದನ್ನಿರೋದನ್ನ ಹಿಂಗೆ ತಿರುಗಿಸ್ಬೇಕು. ಸೊ ಇಲ್ಲಿ ಹಿಂಗಿರೋದೇನಾಗುತ್ತೆ, ಈ ಕಡೆಗೆ ಬರುತ್ತೆ ಅಲ್ವಾ ಅವಾಗ. ಸೊ ಯಾವುದಾಗುತ್ತೆ ಆನ್ಸರು? ಡಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ, ಕ್ವೆಶನ್ ನಂಬರ್ 20. ಸೊ ಏನಿದೆ ಇಲ್ಲಿ, ಒಂದು ಸ್ಕ್ವೇರು ಸ್ಕ್ವೇರು ಒಳಗಡೆ 8 ಮಾರ್ಕು. ಇಲ್ಲೇನಾಗಿದೆ, ಸ್ಕ್ವೇರು ಸ್ಕ್ವೇರು ಅದೇ 8 ಮಾರ್ಕ್ನ ದೊಡ್ಡದು ಮಾಡಿ ಫುಲ್ ಬಾಕ್ಸ್ಗೆ ಹಾಕಿದ್ದೀವಿ ಅಲ್ವಾ, ಇದನ್ನೇ ಹಿಂಗೆ ದೊಡ್ಡದು ಮಾಡ್ಬಿಟ್ಟು ಹಾಕಿದ್ದೀವಿ. ಇಲ್ಲೇನಿದೆ, ಸ್ಕ್ವೇರ್ ಇದೆ, ಸರ್ಕಲ್ ಇದೆ, ಪ್ಲಸ್ ಇದೆ. ಇದೇ ರಿಲೇಷನ್ಶಿಪ್ ಇರೋದಂದ್ರೆ ಏನು ಮಾಡಬೇಕು, ಸ್ಕ್ವೇರ್ ಇರಬೇಕು, ಸರ್ಕಲ್ ಇರಬೇಕು, ಅದೇ ಪ್ಲಸ್ನ ದೊಡ್ಡದು ಮಾಡ್ಬೇಕು ನಾವು. ಎಲ್ಲಿದೆ ಸ್ಕ್ವೇರು? ಇದು 8 ಆಗೋಯ್ತು, ಇದಾಗಲ್ಲ. ಇಲ್ಲಿ ಒಳಗಡೆ ಸ್ಕ್ವೇರ್ ಇದೆ, ಆಗಲ್ಲ. ಇಲ್ಲಿರೋ ಸ್ವಸ್ತಿಕ್ ಚಿತ್ರ ಇದೆ, ಇದು ಅಲ್ವೇ ಅಲ್ಲ. ಸ್ಕ್ವೇರ್ ಇದೆ, ಸ್ಕ್ವೇರ್ ಇದೆ, ಸರ್ಕಲ್ ಇದೆ, ಸರ್ಕಲ್ ಇದೆ, ಪ್ಲಸ್ನ ದೊಡ್ಡದು ಮಾಡಾಕಬೇಕು. ಸೊ ಆನ್ಸರ್ ಏನಾಗುತ್ತೆ? ಬಿ ಆಗುತ್ತೆ.